ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನನಗೆ ಸ್ವಲ್ಪ ವಾಯ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ, ಕೋಲ್ಡ್ ಆಗಿದೆ. ಹಾಗಾಗಿ ವೀಡಿಯೋಸ್ನ ತುಂಬ ದಿನಗಳಿಂದ ಅಪ್ಲೋಡ್ ಮಾಡೋದಕ್ಕಾಗಲಿ ಅಥವಾ ವಾಯ್ಸ್ ಕೊಡೋದಕ್ಕಾಗಲಿ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಟೈಮ್ನ ತಗೊಂಡು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನಾನು ಲಾಸ್ಟ್ ಟೈಮು ಕುಬೇರ ರಂಗೋಲಿ ಹಾಕಿದಾಗ ತುಂಬ ಜನ ಕಮೆಂಟ್ ಮಾಡಿದ್ರಿ, ಈ ರಂಗೋಲಿನ ಯಾವ ರೀತಿಯಾಗಿ ಪೂಜೆ ಮಾಡಬೇಕು, ಹಾಗೆ ಯಾವಾಗ ಪೂಜೆ ಮಾಡಬೇಕಂತ ಡೀಟೇಲ್ಸ್ ಹಾಕಿ ಅಂತ. ಹಾಗಾಗಿ ಇವತ್ತು ನಾನು ಕುಬೇರ ರಂಗೋಲಿನ ಹೇಗೆ ಪೂಜೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಪೇಪರ್ನ ತಗೊಳ್ಳಿ. ನಿಮ್ಮ ಹತ್ರ ಏನಾದರೂ ವುಡ್ಡಂದು ಮಣೆ ಇದ್ದರೆ, ಅಂದರೆ ಮರದ್ದು ಮಣೆ ಇದ್ದರೆ ಅದರಲ್ಲೂ ಸಹ ನೀವು ಆ ರಂಗೋಲಿನ ಹಾಕೋಬೋದು. ನನ್ನ ಹತ್ರ ಉಡ್ಡಂದು ಮಣೆ ಇಲ್ಲ, ಹಾಗಾಗಿ ನಾನಿಲ್ಲಿ ಒಂದು ಪೇಪರಲ್ಲೇ ಕುಬೇರ ಯಂತ್ರ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ಮಣೆ ಇದ್ದರೆ ಆ ಮಣೆಗೆ ಮೊದಲಿಗೆ ಸ್ವಲ್ಪ ಅರಿಶಿನನ ಕ್ಲೀನಾಗಿ ಹಚ್ಕೊಂಡು ನಂತರ ನೀವು ಈ ಕುಬೇರ ಯಂತ್ರ ರಂಗೋಲಿನ ಬಿಡಬೇಕಾಗತ್ತೆ. ಮಣೆನೂ ಇಲ್ಲ, ಹಾಗೆ ಪೇಪರೂ ಇಲ್ಲ ಅಂತ ಅನ್ನೋರು, ನಿಮ್ಮ ಮನೇಲಿ ಏನಾದರೂ ಕುಬೇರ ಯಂತ್ರದ್ದು ಫೋಟೋಸ್ ಬರುತ್ತಲ್ಲ ಅದಿದ್ರೂ ಸಹ ನೀವು ಅದರಲ್ಲೂ ಪೂಜೆ ಮಾಡ್ಬೋದು. ಅದು ಯಾವುದೂ ಇಲ್ಲ ಅಂತ ಅನ್ನೋರು ಈ ರೀತಿ ಪೇಪರಲ್ಲಿ ನೀವು ಕುಬೇರ ಯಂತ್ರನ ಬರೆದು ಪೂಜೆ ಮಾಡಬೇಕಾಗತ್ತೆ. ಮೊದಲಿಗೆ ನೋಡಿ, ಈ ರೀತಿ ಮೂರು ಬಾಕ್ಸ್ಗಳು ಬರೋ ರೀತಿ ನಾನು ಬಾಕ್ಸ್ಗಳನ್ನ ಹಾಕ್ಕೊಂಡು 27, 20, 25, 22, 24, 26 ಈ ರೀತಿಯಾಗಿ ನಂಬರ್ಗಳನ್ನ ಬರ್ಕೊಳ್ತಾ ಇದ್ದೀನಿ. ಈ ನಂಬರು ಸ್ಪೆಷಲ್ ಏನಂತಂದರೆ, ನೀವು ಯಾವ ಕಡೆಯಿಂದ ಹೇಗೆ ಲೆಕ್ಕ ಹಾಕಿದರೂ ಸಹ 72 ಉತ್ತರ ಬರುತ್ತೆ. ಅಂದರೆ 27, 20, 25 ಅಂತ ಲೆಕ್ಕ ಹಾಕಿದ್ರು 72 ಬರುತ್ತೆ. ಸೆಕೆಂಡ್ ಲೈನ್ ಲೆಕ್ಕ ಹಾಕಿದ್ರು 72 ಬರುತ್ತೆ. ಥರ್ಡ್ ಲೈನ್ ಲೆಕ್ಕ ಹಾಕಿದ್ರು ನಿಮಗೆ 72 ಬರುತ್ತೆ. ಅದು ಈ ಕುಬೇರ ಯಂತ್ರ ರಂಗೋಲಿ ಸ್ಪೆಷಾಲಿಟಿ. ಸೊ ನೋಡಿ, ಈ ರೀತಿಯಾಗಿ ನಂಬರ್ನೆಲ್ಲ ಬರ್ಕೊಂಡ್ಮೇಲೆ 20 ಮಧ್ಯ ಏನು ನಂಬರ್ ಇರುತ್ತೆ ಅದ್ರ ಮೇಲ್ಗಡೆ ಓಮ್ ಅಂತ ಬರ್ಕೊಳ್ಳಿ. ನಂತರ ಇಲ್ಲಿ ನಾನು ಈ ಕಡೆ ಸೈಡಲ್ಲಿ ಶ್ರೀ ಅಂತ ಬರ್ಕೊಳ್ತಾ ಇದ್ದೀನಿ. ನಿಮಗೆ ಪಕ್ಕದಲ್ಲಿ ಜಾಗ ಇದ್ದರೆ ಅಲ್ಲೇ ಪಕ್ಕದಲ್ಲೇನೂ ಸಹ ಶ್ರೀ ಅಂತ ಬರ್ಕೋಬೋದು. ನಂತರ ಮತ್ತೆ 28 ಅಂತ ನಂಬರ್ ಇದೆಯಲ್ಲ, ಅದ್ರ ಕೆಳಗಡೆನೂ ಸಹ ಓಂ ಅಂತ ಬರ್ಕೊಳ್ತಾ ಇದ್ದೀನಿ. ನೀವು ಮನೆ ಮೇಲೆ ರಂಗೋಲಿ ಬಿಡೋದಾದರೆ ರಂಗೋಲಿ ಪುಡಿ ಬದಲು ಅಕ್ಕಿ ಹಿಟ್ಟನ್ನ ಬಳಸ್ಕೊಂಡು ಈ ಕುಬೇರ ಯಂತ್ರ ರಂಗೋಲಿನ ಬಿಡಬೇಕಾಗತ್ತೆ. ನಾನಿಲ್ಲಿ ವೀಡಿಯೋಲಿ ನಿಮಗೆ ಗೊತ್ತಾಗಲಿ ಅಂತ ಒಂದು ಪ್ಲೇಟ್ ಮೇಲೆ ಇಡ್ತಾ ಇದ್ದೀನಿ. ಹಾಗೆಯೇ ನೀವು ಈ ರೀತಿ ಪ್ಲೇಟ್ ಮೇಲೆ ಇಡೋದಕ್ಕಿಂತ ಮುಂಚೆ ಕುಬೇರ ರಂಗೋಲಿನ ಬಿಟ್ಟು ನಂತರ ಅದರ ಮೇಲೆ ಈ ರೀತಿ ಕುಬೇರ ಯಂತ್ರದ ಪೇಪರ್ನ ಇಟ್ಕೋಬೇಕು. ಕುಬೇರ ರಂಗೋಲಿನ ಹೇಗೆ ಮಾಡೋದಂತ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಒಂದ್ಸಲ ನನ್ನ ಚಾನಲ್ನ ಚೆಕ್ ಮಾಡಿ ನೋಡಿ. ಈ ರೀತಿ ಈ ಪೇಪರ್ನ ಇಟ್ಕೊಂಡು ಅದರ ಮೇಲ್ಗಡೆಗೆ ಸ್ವಲ್ಪ ಅರಿಶಿನ ಹಾಗೆ ಕುಂಕುಮನ ಹಾಕ್ಕೊಳ್ತಾ ಇದ್ದೀನಿ. ಈ ಪೂಜೆನ ಯಾವಾಗ ಮಾಡಬೇಕಂದ್ರೆ, ಪ್ರತಿ ಶುಕ್ರವಾರ ಸಂಜೆ ಗೋಧೂಳಿ ಲಗ್ನದಲ್ಲಿ ನಾವು ಈ ಕುಬೇರ ಯಂತ್ರ ಪೂಜೆ ಮಾಡೋದ್ರಿಂದ ಮನೇಲಿ ಸಾಲದ ಸಮಸ್ಯೆಗಳಿದ್ದರೆ, ಹಾಗೆ ದುಡ್ಡದೇನಾದರೂ ಪ್ರಾಬ್ಲಮ್ಗಳಿದ್ದರೆ ಅದು ತುಂಬ ಬೇಗ ನಿವಾರಣೆ ಆಗುತ್ತೆ. ನೀವೇನಾದರೂ ದುಡ್ಡು ಕಾಸಿನ ವಿಚಾರದಲ್ಲಿ ತುಂಬ ಚೆನ್ನಾಗಿದ್ದರೆ ದಯವಿಟ್ಟು ಈ ಪೂಜೆ ಮಾಡಬೇಡಿ. ಎಲ್ಲ ಚೆನ್ನಾಗಿದ್ದು ಪೂಜೆ ಮಾಡಿದ್ರೆ ಅದರ ಫಲ ನಿಮಗೆ ಸಿಕ್ಕೋದಿಲ್ಲ, ಜೊತೆಗೆ ದುರಾಸೆ ಅಂತ ಆಗುತ್ತೆ. ಹಾಗಾಗಿ ಹಣಕಾಸಿನ ಸಮಸ್ಯೆ ಇರೋರು ಮಾತ್ರನೇ ಈ ಪೂಜೆನ ಮಾಡಬೇಕು. ಯಾರಿಗಾದರೂ ಸಾಲ ಕೊಟ್ಟಿರ್ತೀರಾ, ಅವ್ರು ನಿಮಗೆ ವಾಪಸ್ ಕೊಡ್ತಾ ಇರಲ್ಲ, ಹೀಗೆ ಬೇರೆ ಬೇರೆ ರೀತಿಯಾಗಿ ಏನಾದರೂ ದುಡ್ಡಿಂದು ಪ್ರಾಬ್ಲಮ್ಗಳಿದ್ದರೆ ಅದನ್ನು ನೀವು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಕುಬೇರ ಯಂತ್ರ ಪೂಜೆನ ಮಾಡಬೇಕಾಗತ್ತೆ. ಇದನ್ನು ಮಾಡೋದಕ್ಕೆ ಇಷ್ಟೇ ದಿನ ಅಥವಾ ಇಷ್ಟೇ ವಾರ, ಇಷ್ಟೇ ಶುಕ್ರವಾರ ಅಂತ ಇಲ್ಲ, ನಿಮಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ನೀವು ಈ ಕುಬೇರ ಯಂತ್ರ ಪೂಜೆನ ಮಾಡ್ಬೋದು. ನೋಡಿ, ಈ ರೀತಿ ಅರಿಶಿನ ಕುಂಕುಮ ಇಟ್ಟ ಮೇಲೆ 1 ರೂಪಾಯಿ ಕಾಯಿನ್ಗಳನ್ನ ಇಟ್ಕೊಂಡು ಅದರ ಮೇಲ್ಗಡೆ ಸ್ವಲ್ಪ ಕೆಂಪು ಹೂಗಳಿಂದ ನಾನು ಅಲಂಕಾರ ಮಾಡ್ಕೊಂಡಿದ್ದೀನಿ. ಈಗ ಒಂದು ಹೊಸದಾಗಿರುವಂತಹ ಬಿಳಿ ಬಟ್ಟೆನ ಆ ಒಂದು ತಟ್ಟೆ ಮೇಲೆ ಇಟ್ಕೊಂಡು ಇದಕ್ಕೆ 3 ಗೋಮಟಿ ಚಕ್ರ, 3 ಹಳದಿ ಕವಡೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ 3 ಕಮಲದ ಬೀಜ, 3 ಬಟ್ಲಡ್ಕೆನ ಹಾಕ್ಕೊಳ್ತಿದ್ದೀನಿ. ದೇವರಿಗೆ ಬಳಸಬೇಕಾದ್ರೆ ಯಾವುದೇ ಕಾರಣಕ್ಕೂ ಚೂರಡ್ಕೆನ ಬಳಸಬೇಡಿ, ಬಟ್ಲಡ್ಕೆನೆ ಬಳಸಿ. ನಂತರ 3 5 ರೂಪಾಯಿಂದು ಕಾಯಿನ್ಗಳನ್ನ ಇಟ್ಕೊಂಡಿದ್ದೀನಿ. 3 ಗುಲುಗಂಜಿ ಬೀಜನ ಇಟ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 3 ಹಸಿರು ಬಳೆಗಳನ್ನ ಇಡಬೇಕು. ಈ ಎಲ್ಲ ಪದಾರ್ಥಗಳು ಸಹ ನಿಮಗೆ ದೇವರ ಸಾಮಾನು ಅಂಗಡಿ, ಅಂದರೆ ಗ್ರಂಥಿಗೆ ಅಂಗಡಿ ಇರುತ್ತಲ್ಲ, ಅಲ್ಲಿ ಸಿಗುತ್ತೆ. ಪ್ರತಿಯೊಂದು ಸಹ 5 ರೂಪಾಯಿಂದ 10 ರೂಪಾಯಿ ಇರುತ್ತೆ ಅಷ್ಟೇ, ತುಂಬ ಜಾಸ್ತಿ ಸಹ ಆಗೋದಿಲ್ಲ. ನೋಡಿ, ಈಗ ಈ ಕವಡೆ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮನ ಹಾಕ್ಕೊಳ್ತಾ ಇದ್ದೀನಿ. ಈ ಅರಿಶಿನ ಕುಂಕುಮ ಹಾಕ್ಕೊಂಡ್ಮೇಲೆ ಈ ಬಟ್ಟೆನ ನಾವು ಈ ರೀತಿ ಕುಬೇರ ಯಂತ್ರ ಇರುತ್ತಲ್ಲ ಆ ತಟ್ಟೆ ಒಳಗೇ ಇಡಬೇಕು. ನೀವು ದೇವ್ರ ಮನೇಲಿ ಪೂಜೆ ಮಾಡಬೇಕಾದ್ರೆ ಕೆಳಗಡೆ ಇಡಬಾರ್ದು, ಹಾಗಾಗಿ ಈ ರೀತಿ ಒಂದು ತಟ್ಟೆಗೆ ಹಾಕಿ ಕ್ಲೀನಾಗಿ ಪ್ರತಿಯೊಂದನ್ನು ಸಹ ಇಡಬೇಕಾಗುತ್ತೆ. ಈಗ ಇದೇ ತಟ್ಟೆಗೆ ನಾನು 2 ವೀಳ್ಯದೆಲೆ ಅಡಿಕೆ ಜೊತೆಗೆ 10 ರೂಪಾಯಿ ದಕ್ಷಿಣೆನ ಇಟ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಬೇಕಿದ್ರೂ ದುಡ್ಡನ್ನು ಇಡ್ಬೋದು. ಇದ್ರ ಜೊತೆಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳಿದಂಥ ಪ್ರಶ್ನೆ ಏನಂದರೆ, ನೀವು ಈ ಪೂಜೆ ಮಾಡ್ತೀರಾ, ನಿಮಗೆ ಒಳ್ಳೆಯದಾಗಿದೆಯಾ ಅಂತ. ಹೌದು, ಖಂಡಿತವಾಗ್ಲೂ ನಾನು ಲಕ್ಷ್ಮೀ ಪೂಜೆ ಎಲ್ಲ ಮಾಡ್ತಾ ಇದ್ದೆ, ನಾನು ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ, ಈಗ ಚೆನ್ನಾಗಿದ್ದೀನಿ. ಈಗ ಮಾಡ್ತಾ ಇಲ್ಲ ಅಷ್ಟೇ,
ಯಾಕೆ ಅಂತ ಅಂದರೆ ನಾವು ಚೆನ್ನಾಗಿದ್ದಾಗ ಮತ್ತಷ್ಟು ಬೇಕು ಅಂತ ಪೂಜೆ ಮಾಡಬಾರ್ದಲ್ವಾ. ಹಾಗಾಗಿ ಈ ರೀತಿ ದುಡ್ಡು ಕಾಸಿನ ಸಮಸ್ಯೆಗೆ ಪರಿಹಾರ ಸಿಗುವಂತಹ ಪೂಜೆಯನ್ನು ಮಾಡ್ತಾ ಇಲ್ಲ. ನಾನು ಅವಾಗಲೇ ಹೇಳ್ದಂಗೆ ನಾವು ಚೆನ್ನಾಗಿದ್ದೀವಿ, ಅದಕ್ಕೋಸ್ಕರ ಪೂಜೆನ ನಿಲ್ಲಿಸಿದ್ದೀನಿ. ನಾನು ಮಾಡಿರುವಂತಹ ಪೂಜೆ ಬೇರೆಯವ್ರಿಗೂ ಸಹ ಸಹಾಯ ಮಾಡಲಿ ಅಂತ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಎಲ್ಲನೂ ಒಂದು ತಟ್ಟೆಗೆ ಇಟ್ಟ ಮೇಲೆ ಇದನ್ನು ನೀವು ದೇವ್ರ ಮನೇಲಿ ಈಶಾನ್ಯ ದಿಕ್ಕು ಅಥವಾ ಉತ್ತರ ದಿಕ್ಕಿನಲ್ಲಿಟ್ಟು ಪೂಜೆ ಮಾಡಬೇಕಾಗತ್ತೆ. ಆ ದೇವ್ರ ಮನೆ ಇಲ್ಲ ಅಂತ ಅನ್ನೋರು ಉತ್ತರ ದಿಕ್ಕು ಅಥವಾ ಈಶಾನ್ಯ ದಿಕ್ಕನ್ನು ಕ್ಲೀನ್ ಮಾಡಿಕೊಂಡು ಅದ್ರ ಮೇಲೆ ನೀವು ಈ ತಟ್ಟೆನ ಇಟ್ಟು ಪೂಜೆ ಮಾಡಬೇಕು. ಈ ಪೂಜೆ ಮಾಡಬೇಕಾದ್ರೆ ಒಂದು ಮಂತ್ರನ ಹೇಳಬೇಕು. ಆ ಮಂತ್ರ ಹೇಳೋದ್ರಿಂದ ನೀವು ಮಾಡುವಂತಹ ಪೂಜೆ ಪೂರ್ಣ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಆ ಮಂತ್ರನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಈ ಪೂಜೆನ ನೀವು ಎಲ್ಲ ಮಾಡಿ ಮುಗಿಸಿದ ಮೇಲೆ ಒಂದು ದಿನ ಹಾಗೆ ಬಿಟ್ಬಿಡಿ. ಮಾರನೇ ದಿನ ಇದರಲ್ಲಿರುವಂತಹ ಹೂಗಳು ಪೇಪರು ಎಲ್ಲನೂ ಸಹ ತೆಗೆದು ತುಣಿದೇ ಇರುವಂತಹ ಜಾಗಕ್ಕೆ ಹಾಕಬೇಕು. ಇದರಲ್ಲಿರುವಂತಹ ಎಲೆನ ನೀವೇ ತಿನ್ಬೋದು ಅಥವಾ ನಿಮ್ಮನೇಲಿ ಯಾರಾದರೂ ಬೇರೆಯವರು ಎಲೆನ ತಿನ್ಬೋದು. ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಕೊಡಬೇಡಿ. ಆ ಎಲೆ ಮೇಲಿಟ್ಟಿರುವಂತಹ ದಕ್ಷಿಣೆ ಅಡಿಕೆ ಹಾಗೆ ಆ ಬಿಳಿ ಬಟ್ಟೆಲಿರುವಂತಹ ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳೇನಿದೆ, ಕವಡೆ, ಬಟ್ಲಡಿಕೆ, ಗೋಮಟಿ ಚಕ್ರ, ಇದನ್ನೆಲ್ಲನೂ ಸಹ ಆ ಬಟ್ಟೆಯಲ್ಲೇ ಗಂಟು ಹಾಕಿ ಅದನ್ನು ನೀವು ಲಾಕರಲ್ಲಿ ಇಡಬೇಕು. ಅಂದರೆ ತುಂಬ ಜನರು ಮನೇಲಿ ಲಾಕರ್ ಇರೋಲ್ಲ, ಪರ್ಸು ಅಥವಾ ಬಾಕ್ಸ್, ಇದರಲ್ಲಿ ನೀವು ಯಾವುದ್ರಲ್ಲಿ ದುಡ್ಡು ಇಡ್ತೀರಾ ಆ ಜಾಗದಲ್ಲಿ ನೀವು ಈ ಗಂಟು ಕಟ್ಟಿರುವಂತಹ ಬಟ್ಟೆನ ಇಡಬೇಕು. ಈ ರೀತಿ ಈ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳಿರುವಂತಹ ಗಂಟನ್ನ ಇಡೋದ್ರಿಂದ ದುಡ್ಡು ಬೇಗ ಖಾಲಿಯಾಗಲ್ಲ, ಜೊತೆಗೆ ಖರ್ಚುಗಳು ಕಡಿಮೆ ಆಗುತ್ತೆ ಅನ್ನೋ ನಂಬಿಕೆ ಸಹ ಇದೆ. ಸೊ ನೋಡಿದ್ರಿ ಅಲ್ವಾ ಕುಬೇರ ಯಂತ್ರ ಪೂಜೆನ ಹೇಗೆ ಮಾಡೋದಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.